ಪಿಎಸ್ಐ ಲಾಗಿರುವಂತ ಅಕ್ರಮ ಅಥವಾ ಅಘನದ ಬಗ್ಗೆ ನಿಮಗೆ ಈಗಾಗಲೇ ಮಾಹಿತಿ ಇದೆ ಆದರೆ ಈಗ ಕಂಡಕ್ಟರ್ ಕಮ್ ಹುದ್ದೆಯಲ್ಲೂ ಕೂಡ ಇಂಥದ್ದೇ ದೊಡ್ಡ ಮೋಸ ಆಗಿದೆ ಪಿಎಸ್ಐ ಆಯಿತು ಮೆಡಿಕಲ್ ಆಯಿತು ಈಗ ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆ ಗಿಟ್ಟಿಸುವುದಕ್ಕೆ ಅಭ್ಯರ್ಥಿಗಳು ನಾನಾ ಕಸರತ್ತನ್ನು ಮಾಡಿರುವುದು ಬೆಳಕಿಗೆ ಬಂದಿದೆ 1619 ಚಾಲಕ ಹುದ್ದೆಗಳಿಗೆ ಕೆಎಸ್ಆರ್ಟಿಸಿಯಿಂದ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಕಲಬುರಗಿಯಲ್ಲಿ 1619 ಹುದ್ದೆಗಳಿಗೆ ದೈಹಿಕ ಪರೀಕ್ಷೆ ನಡೀತಾ ಇದೆ ಕೆಎಸ್ಆರ್ಟಿಸಿ ಕಂಡಕ್ಟರ್ ಆಗುವುದಕ್ಕೆ ಕನಿಷ್ಠ 55 ಕೆಜಿ ತೂಕ ಇರಲೇಬೇಕು ಕೆಎಸ್ಆರ್ಟಿಸಿ ಕಂಡಕ್ಟರ್ ಆಗುವುದಕ್ಕೆ ಅಭ್ಯರ್ಥಿಗಳು ವಾಮ ಮಾರ್ಗವನ್ನ ಇಲ್ಲಿ ಅನುಸರಿಸಿದ್ದಾರೆ ಸೊಂಟಕ್ಕೆ ಕಬ್ಬಿಣ ಹಾಗೆ ಕಾಲಿಗೆ ಗೋಧಿ ಹಿಟ್ಟನ್ನ ಕಟ್ಟಿಕೊಂಡು ಅಭ್ಯರ್ಥಿಗಳು ಬಂದಿದ್ದಾರೆ ತೂಕವನ್ನ ಪರೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಾಲ್ವರು ಅಭ್ಯರ್ಥಿಗಳು ಸಿಕ್ಕಿಬಿದ್ದಾರೆ ಗೋಧಿ ಹಿಟ್ಟು ಕಬ್ಬಿಣವನ್ನ ಕಟ್ಟಿಕೊಂಡು ತೂಕ ಹೆಚ್ಚಿಸಿಕೊಳ್ಳೋ ಪ್ಲಾನ್ ಅನ್ನ ಈ ಅಭ್ಯರ್ಥಿಗಳು ಮಾಡಿದ್ರು ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ತೂಕ ಅಳತೆಯ ವೇಳೆ ಅಭ್ಯರ್ಥಿ ಓರ್ವನ ಮೇಲೆ ಅಧಿಕಾರಿಗಳಿಗೆ ಅನುಮಾನ ವ್ಯಕ್ತವಾಗುತ್ತೆ ಈ ವೇಳೆ ಅಭ್ಯರ್ಥಿಯನ್ನ ಪರಿಶೀಲನೆ ಮಾಡಿದಾಗ ಅಧಿಕಾರಿಗಳೇ ಶಾಕ್ ಗೆ ಒಳಗಾಗುತ್ತಾರೆ ಅಭ್ಯರ್ಥಿಯನ್ನ ಪರಿಶೀಲಿಸಿ ನೇಮಕಾತಿ ಬ್ಲಾಕ್ ಲಿಸ್ಟ್ ಗೆ ಈಗ ಅಧಿಕಾರಿಗಳು ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಸೊಂಟಕ್ಕೆ ಕಬ್ಬಿಣ ಹಾಗೆ ಕಾಲಿಗೆ ಗೋಧಿ ಹಿಟ್ಟನ್ನ ಕಟ್ಟಿಕೊಂಡು ಬಂದು ತಮ್ಮ ತೂಕವನ್ನ ಹೆಚ್ಚಿಸಿಕೊಳ್ಳುವಂತ ಕೆಲಸವನ್ನ ಈ ಅಭ್ಯರ್ಥಿಗಳು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳಿಗೆ ಡೌಟ್ ಬಂದಿರುತ್ತೆ ಡೌಟ್ ಕ್ಲಿಯರ್ ಮಾಡೋದಕ್ಕೆ ಹೋದಾಗ ಈ ರೀತಿಯ ದೃಶ್ಯಾವಳಿ ಅಲ್ಲಿ ಕಂಡುಬಂದಿದೆ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ ಪವರ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇದು ಏನಕ್ಕೆ ಹ ಅವೆಲ್ಲಾ ಹೈಟ್ ಬರುತ್ತೆ ಸರ್ ಸುಮ್ಮನೆ ಕಟ್ಕೊಂಡು ಯಾಕೆ ಮಾಡ್ತೀಯಾ ಮಹಾರಾಜ ಅಲ್ಲ ಇತ್ರೆಲ್ಲ ಮಾಡ್ತೀಯಾ ಹ ಇಲ್ಲಿ ಬಗ್ಗೆ ಮತ್ತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಅನಿಲ್ ಈಗ ಈ ರೀತಿ ಸಿಕ್ಕಿ ಬಿದ್ದಿದ್ದಾರೆ ಅಭ್ಯರ್ಥಿಗಳು ಬ್ಲಾಕ್ ಲಿಸ್ಟ್ ಗೆ ಕೂಡ ಅಧಿಕಾರಿಗಳು ಹಾಕಿದ್ದಾರೆ ಒಂದು ತೂಕ ನಿಗದಿತವಾದಂತ ತೂಕ ಇರಬೇಕು ಅಂತ ಹೇಳಿದ್ರೆ ಈ ರೀತಿ ವಾಮಮಾರ್ಗವನ್ನ ಅನುಸರಿಸೋದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ ಕಾಡುತ್ತೆ ಸದ್ಯಕ್ಕೆ ಅಭ್ಯರ್ಥಿಗಳು ಏನಂತ ಹೇಳಿದ್ದಾರೆ ಜೊತೆಗೆ ಅಧಿಕಾರಿಗಳ ಅಭಿಪ್ರಾಯ ಏನಾಗಿದೆ ಕಲಬುರಗಿಯಲ್ಲಿ ಇತ್ತೀಚೆಗಷ್ಟೇ ಏನೊಂದು 545 ಪಿಎಸ್ಐ ಹುದ್ದೆಗಳ ನೇಮಕಾತಿ ಪರೀಕ್ಷೆಯಲ್ಲಿ ನಡೆದ ಅಕ್ರಮ ಪ್ರಕರಣ ಏನಿದೆ ಏನೊಂದು ಬನಿಯನ್ನಲ್ಲಿ ಬ್ಲೂಟೂತ್ ಇಟ್ಟುಕೊಂಡು ಏನೊಂದು ಪಿಎಸ್ಐ ಪರೀಕ್ಷೆ ಒಂದು ಅಕ್ರಮ ಎಸಗಿದ್ದರು ಆದ್ರೆ ಇದೇ ಮಾದರಿಯಲ್ಲಿ ಏನೊಂದು ಕಲಬುರಗಿಯಲ್ಲಿ ಕೆಕೆಆರ್ಟಿಸಿ ವತಿಯಿಂದ ಡ್ರೈವರ್ ಕಮ್ ಕಂಡಕ್ಟರ್ ಪೋಸ್ಟ್ಗಳ ಏನೊಂದು ನೇಮಕಾತಿ ನಡೀತಾ ಇದೆ ಈ ಒಂದು ನೇಮಕಾತಿಯಲ್ಲಿ ದೈಹಿಕ ಪರೀಕ್ಷೆ ಇರ್ತದೆ ದೈಹಿಕ ಪರೀಕ್ಷೆಯಲ್ಲಿ ಏನೊಂದು ಎತ್ತರ ಆಗಿರ್ಬೋದು ಮತ್ತು ಅವರ ತೂಕವನ್ನು ಅಳತೆ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ಏನೊಂದು ಕೆಕೆಆರ್ಟಿಸಿ ನಿಯಮ ಪ್ರಕಾರ 55 ಅಂದ್ರೆ ಅಭ್ಯರ್ಥಿಗಳ ತೂಕ 55 ಕೆಜಿ ಇರಬೇಕು ಆದ್ರೆ ಕೆಲ ಅಭ್ಯರ್ಥಿಗಳ ಏನೊಂದು ತೂಕ ಕಡಿಮೆ ಇದ್ದ ಕಾರಣ ನಿನ್ನೆ ಅಷ್ಟೇ ಏನೊಂದು ಕಾಲಿಗೆ ಕಬ್ಬಿಣದ ರಾಡ್ಗಳನ್ನ ಕಟ್ಟಿಕೊಂಡು ಮತ್ತು ಏನೊಂದು ಕಬ್ಬಿಣದ ಮೆಟಲ್ಗಳನ್ನ ಕಟ್ಟಿಕೊಂಡು ಬಂದಿದ್ರು ಇದೀಗ ಇದೇ ಮಾದರಿಯಲ್ಲಿ ಮತ್ತೊಬ್ಬ ಅಭ್ಯರ್ಥಿ ಏನೊಂದು ತನ್ನ ತೂಕ ಹೆಚ್ಚಿಗೆ ತೋರಿಸಲು ಏನೊಂದು ಕಾಲಿಗೆ ಗೋಧಿ ಹಿಟ್ಟು ಕಟ್ಟಿಕೊಂಡು ಬಂದು ಏನೊಂದು ದೈಹಿಕ ಪರೀಕ್ಷೆಗೆ ಹಾಜರಾಗಿದ್ದಾನೆ ಇನ್ನೊಂದು ಅಭ್ಯರ್ಥಿ ಮೇಲೆ ಏನೊಂದು ಅಧಿಕಾರಿಗಳ ಅನುಮಾನ ಬಂದ ತಕ್ಷಣ ಆತನನ್ನ ಪರಿಶೀಲನೆ ನಡೆಸಿದ್ದಾರೆ ಪರಿಶೀಲನೆ ನಡೆಸಿದ ನಂತರ ಏನೊಂದು ಅಭ್ಯರ್ಥಿ ಕಾಲಿಗೆ ಏನೊಂದು ಗೋಧಿ ಹಿಟ್ಟು ಕಟ್ಟಿಕೊಂಡು ಬಂದಿದ್ದಾನೆ ಈ ಒಂದು ಸಿಕ್ಕಿಬಿದ್ದ ಅಭ್ಯರ್ಥಿಯನ್ನ ಕೆಕೆಆರ್ಟಿಸಿ ಅಧಿಕಾರಿಗಳು ಅನರ್ಹಗೊಳಿಸಿ ಮುಂದೆ ಯಾವುದೇ ರೀತಿಯ ಒಂದು ನೇಮಕಾತಿ ಹುದ್ದೆಗಳಲ್ಲಿ ಈತ ಒಂದು ಅಂದ್ರೆ ಅರ್ಹನಲ್ಲ ಎಂಬ ಒಂದು ಕೂಡ ಒಂದು ಪತ್ರ ಕೂಡ ಬರೆದಿದ್ದಾರೆ ಹೀಗಾಗಿ ಕಲಬುರಗಿಯಲ್ಲಿ ಏನೊಂದು 1000ಕ್ಕೂ ಅಧಿಕ ಏನೊಂದು ಡ್ರೈವರ್ ಕಮ್ ಕಂಡಕ್ಟರ್ ಪೋಸ್ಟ್ ನ ಹುದ್ದೆಗಳ ನೇಮಕಾತಿ ದೈಹಿಕ ಪರೀಕ್ಷೆ ನಡೀತದೆ ಇಲ್ಲಿ ರಾಜ್ಯದ ಹಲವು ಅಂದ್ರೆ 1000ಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳು ತಮ್ಮ ಒಂದು ತೂಕದ ವಿಷಯದಲ್ಲಿ ಏನೊಂದು ಮೋಸ ಮಾಡಲು ಹೊರಟಿದ್ದಾರೆ ಅಂತ ಹೇಳಬಹುದು ಲೀನಾತ್ರಿ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ